ಕರ್ನಾಟಕ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಮುಂದೆ ಬರ್ತಿರಕ್ಕಂಥ ಯಾವುದೇ ರೀತಿಯಾದ ಜಾಬ್ ನೋಟಿಫಿಕೇಶನ್ನ ಪಡೆಯೋದಕ್ಕೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್. ಕರ್ನಾಟಕ ಕಾರಾಗೃಹ ಇಲಾಖೆ ಅಥವಾ ಕರ್ನಾಟಕ ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ನಡೀತಿರ್ತಕ್ಕಂಥ ನೇಮಕಾತಿ ವಿವರಗಳು ಈ ರೀತಿಯಾಗಿದೆ. ಇಲ್ಲಿ ಖಾಲಿ ಇರತಕ್ಕಂಥ ಪೋಸ್ಟ್ಗಳು ಜೈಲರ್ ಮತ್ತು ವಾರ್ಡರ್ ಅಂತ. ಜೈಲರ್ 12 ಪೋಸ್ಟ್ಗಳು ಖಾಲಿ ಇವೆ, ವಾರ್ಡರ್ 650 ಪೋಸ್ಟ್ಗಳು ಖಾಲಿ ಇವೆ. ಜೈಲರ್ ಹುದ್ದೆಗೆ ನೀವು ಅಪ್ಲೈ ಮಾಡಲು ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕಾಗಿರ್ತದೆ, ಮತ್ತು ವಾರ್ಡರ್ ಹುದ್ದೆಗೆ ಅಪ್ಲೈ ಮಾಡಲು 10ನೇ ತರಗತಿಯನ್ನು ಪಾಸ್ ಆಗಿರತಕ್ಕದ್ದು. ಹಾಗೆ ಅರ್ಜಿಯ ಶುಲ್ಕ ಈ ರೀತಿಯಾಗಿದೆ: ಜನರಲ್ 2A, 2B, 3A, 3B ಅವರಿಗೆ 250 ರೂಪಾಯಿಗಳು, SC ST ಕ್ಯಾಟಗರಿ 1 ಅವರಿಗೆ 100 ರೂಪಾಯಿಗಳು. ಆಯ್ಕೆ ಪ್ರಕ್ರಿಯೆ ಈ ರೀತಿಯಾಗಿದೆ: ನಿಮಗೆ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಟೆಸ್ಟ್ ಮತ್ತು ವೈಯಕ್ತಿಕ ಸಂದರ್ಶನ ಪರ್ಸನಲ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿಬಿಟ್ಟು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಈ ರೀತಿಯಾಗಿದೆ: ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು, ನೀವು ಅಧಿಕೃತ ವೆಬ್ಸೈಟ್ ಆದಂಥ ಕರ್ನಾಟಕ ಪ್ರಿಸನ್ಸ್ .in www.karnatakaprisons.in ಹೋಗಿಬಿಟ್ಟು ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. ಮತ್ತು ವಯಸ್ಸಿನ ಮಿತಿ ಅಂದರೆ ಏಜ್ ಲಿಮಿಟ್ ಈ ರೀತಿಯಾಗಿದೆ: ಕನಿಷ್ಠ ಮಿನಿಮಮ್ ಏಜ್ ಲಿಮಿಟ್ 20 ವರ್ಷ, ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಏಜ್ ಲಿಮಿಟ್, ಗರಿಷ್ಠ ವಯಸ್ಸಿನ ಮಿತಿ 28 ವರ್ಷ ಆಗಿದೆ. ಮತ್ತು ಕೊನೆಯ ದಿನಾಂಕ 9 ಮಾರ್ಚ್ 2019 ಆಗಿದ್ದು, ಇದರೊಳಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕತಕ್ಕದ್ದು. ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್ ಅನ್ನು ಕಂಪ್ಲೀಟ್ ಆಗಿ ಓದ್ಕೊಂಡ್ಬಿಟ್ಟು ನೀವು ಎಲಿಜಿಬಲ್ ಆಗಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್ ಹಾಗೂ ನೋಟಿಫಿಕೇಶನ್ ಲಿಂಕ್ ಅನ್ನು ಓದಿಕೊಳ್ಳಿ. ಇದು ಜಾಬ್ ನಿಮಗೆ ಸುಟೇಬಲ್ ಅನಿಸಿದಲ್ಲಿ ಅಪ್ಲೈ ಆನ್ಲೈನ್ ಅಥವಾ ವೆಬ್ಸೈಟ್ ಲಿಂಕ್ ಹೋಗ್ಬಿಟ್ಟು ತಾವು ಅಪ್ಲೈ ಮಾಡತಕ್ಕದ್ದು. ಹಾಗೆ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಇತರೆ ಜಾಬ್ಸ್ಗಳ ಬಗ್ಗೆ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ಹೇಳಿ, ನಾವು ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಅನ್ನು ತಲುಪಿಸಲು ಪ್ರಯತ್ನ ಪಡ್ತೇವೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.